ಕಡೆಯದಾಗಿ ಸಹಜವಾಗಿ ಏನು ನಿಮ್ಮ ಯೂತ್ ಕಾಂಗ್ರೆಸ್ನ ಹಲವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಅವರಿಗೆ ನಿಮ್ಮ ನೇರ ನುಡಿಗಳೇನು, ಯಾವ ಭರವಸೆಯನ್ನು ಕೊಡ್ತೀರಿ? ನೋಡಿ, ಯೂತ್ ಕಾಂಗ್ರೆಸ್ ಅನ್ನೋದು ತುಂಬ ಮುಖ್ಯ. ನಾವೇನು ಯುವಕರಿದ್ದೀವಿ, ನಮ್ಮ ಜವಾಬ್ದಾರಿ ಏನಂದರೆ ಈ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ, ಈ ತಾಯಿಯನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ನಾವು ಯುವಕರು ಎಲ್ಲ ಸೇರಿ, ನಮಗೆ ಕೆಲಸ ಇಲ್ಲದೆ ಇರೋರು, ಯಾಕಂದರೆ ನರೇಂದ್ರ ಮೋದಿ ಅವರು 2 ಕೋಟಿ ಕೆಲಸ ಒಂದು ವರ್ಷಕ್ಕೆ ಕೊಡ್ತೀನಿ ಅಂದರು, ಇವತ್ತಕ್ಕೆ 16 ಕೋಟಿ ಕೆಲಸ ಕೊಟ್ಟಿರಬೇಕಿತ್ತು, ಯಾರಿಗೂ ಕೂಡ ಕೆಲಸ ಸಿಕ್ಕಿಲ್ಲ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಊಟ ಇರಲಿಲ್ಲ, ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು. ಯಾವುದೇ ಕೂಡ ಜನಪರವಾದಂಥ ಕೆಲಸ ಮಾಡದೇ ಇರೋವಂಥ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ. ಅವರನ್ನು ಸೋಲ್ಸೋಕ್ಕೆ ಯುವಕರೆಲ್ಲ ಒಂದಾಗಬೇಕು, ಯುವಕರೆಲ್ಲ ಜೊತೆಗೆ ಬಂದು ನಾವು ಒಂದು ಧ್ವನಿಯಾಗಿ ನಿಂತು ಈ ದೇಶವನ್ನು ಕಟ್ಟಬೇಕು. ನನ್ನ ಜೊತೆ ನೀವು ಕೂಡ ಕೈ ಜೋಡಿಸಿ, ನಾನು ಒಬ್ಬ ಹೋರಾಟಗಳ ಸರಣಿ ಮುಂದುವರಿಯುತ್ತಾ 100 ಪಾಲು ಇದಾಗುತ್ತೆ. ನಾನೊಬ್ಬ ಕಾರ್ಯಕರ್ತನಾಗಿ, ನಾನೊಬ್ಬ ನಾಯಕನಾಗಿ ಯಾವತ್ತೂ ಮಾಗಬೇಕು ಅಂತ ನೆನೆಸ್ಕೊಂಡಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಎಲ್ಲ ಯೂತ್ ಕಾಂಗ್ರೆಸ್ನ ಎಲ್ಲ ಆಫೀಸ್ ಬೇರರ್ಸ್ ಇರಲಿ, ಮೆಂಬರ್ಸ್ ಇರಲಿ, ಎಲ್ಲರೂ ಕೂಡ ಒಬ್ಬ ಒಂದು ಕಾರ್ಯಕರ್ತನಾಗಿ ನಿಂತು ಕೆಲಸ ಮಾಡ್ತೀನಿ. ಧನ್ಯವಾದಗಳು ನಲ್ಪಾಡ್ ಅವರೇ. ಎಸ್, ಇದು ನಲ್ಪಾಡ್ ಅವರ ನೇರ ನುಡಿಗಳು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಂದ್ರ ಉಪ್ಪುಂದ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.